ಬನ್ನಿ ಒಳಗಡೆ ಹೋಗೋಣ. ಈ ಇರುತ್ತೆ ಓಪನ್ ಮಾಡಿದ್ರೆ ಇದು ನೋಡಿ, ಇದನ್ನ ಹ್ಯೂಮನ್ ನಾನು ಅಲ್ಮೋಮಿನ್ ಅಂತ ಇಮ್ಯುನೋಗ್ಲೋಬುಲಿನ್ ಅಂತಾರೆ. ಇದು ಬ್ಲಡ್ ಅಲ್ಲಿ ಕಂಟೆಂಟ್ಸ್ ಕಡಿಮೆ ಆಗಿದ್ರೆ ಇದು ಯೂಸ್ ಮಾಡ್ತಾರೆ. ಇದು ಬಂದು ಅವರು ವೇಟ್ ಯಾವ ತರ ವೇಟ್ ಇರ್ತಾರೋ ವೇಟ್ ಮೇಲೆ ಗ್ರಾಮ್ಸ್ ಸೆಟ್ ಮಾಡ್ತಾರೆ. ಒಬ್ಬ ಮನುಷ್ಯನಿಗೆ ಎಷ್ಟು ವೇಟ್ ಇರ್ತಾರೋ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಪ್ರೈಸ್. ಅದು ಒಬ್ಬೊಬ್ಬ ಒಂದೊಂದ್ಸಲ ಇರುತ್ತೆ ಪ್ರೈಸ್ ಹೇಳಕ್ ಬರಲ್ಲ. ನೆಕ್ಸ್ಟ್ ಇದು ಎರಿತ್ರ ಪ್ರೋಟೀನ್. ಎರಿತ್ರ ಪ್ರೋಟೀನ್ ನೋಡಿರ್ಬೋದು, ಡಯಾಲಿಸಿಸ್ ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಇಮ್ಯುನೋಗ್ಲೋಬಿನ್ ಅಂಶ ಕಡಿಮೆ ಆಗಿದ್ರು ಇದು ಯೂಸ್ ಮಾಡ್ತಾರೆ. ಕಂಟೆಂಟ್ಸ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಪೇಷಂಟ್. ನೆಕ್ಸ್ಟ್ ಬಂದು ಯೂಸ್ ಮಾಡ್ತಾರೆ ಇದು ಇದು ಬಂದು ಎಫರ್ ಹೆಪಟೈಟಿಸ್ ಬಿ. ಹೆಪಟೈಟಿಸ್ ಬಿ ಅಂದ್ರೆ ಕಂಟೆಂಟ್ಸ್ ಕಡಿಮೆ ಆಗಿರುತ್ತೆ. ಮಗು ಈಗ ಹುಟ್ಟಿರುತ್ತೆ, ಬ್ಲಡ್ ಅಲ್ಲಿ ಹೆಪಟೈಟಿಸ್ ಬಿ ಅಂಶ ಕಡಿಮೆ ಆಗಿರುತ್ತೆ. ಮಗು ಬ್ಲಡ್ ಗ್ರೂಪ್ ಚೇಂಜಸ್ ಆಗಿರುತ್ತೆ ಆ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಹೆಪಟೈಟಿಸ್ ಬಿ ಅಂತ 100 IV ಮಗುಗೆ ಇದು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಇದು ವಿತಿನ್ 3 hours ಒಳಗಡೆ ಯೂಸ್ ಮಾಡಬೇಕು. ಸ್ಟೋರೇಜ್ ಬಂದು 2 to 8 degrees centigrade ಇರುತ್ತೆ, ಕೋಲ್ಡ್ ಇರುತ್ತೆ. ಮೇನ್ ಎಲ್ಲಾ ಪ್ರಾಡಕ್ಟ್ ಅನ್ನು 2 to 8 degrees ಇಡಲೇಬೇಕು. ಹೊರಗಡೆ ಇಟ್ಟರೆ ಏನಾಗುತ್ತೆ? ಹೊರಗಡೆ ಇರಬಾರ್ದು, ಯೂಸ್ ಮಾಡುವಾಗ ಮಾತ್ರ ಬಿಫೋರ್ ನಾರ್ಮಲ್ ಟೆಂಪರೇಚರ್ ಬಂದು ಯೂಸ್ ಮಾಡಬೇಕು. ಡೈರೆಕ್ಟ್ ಕೋಲ್ಡ್ ಇದರಲ್ಲಿ ಯೂಸ್ ಮಾಡೋಂಗಿಲ್ಲ. ಪೇಷಂಟ್ ಯೂಸ್ ಮಾಡಿದ್ರೆ ಬ್ಲಡ್ ಕಂಟೆಂಟ್. ಈ ಬಾಕ್ಸ್ ಎಲ್ಲ ಏನಿದೆ? ಇದು ಎರಿಥ್ರೋಪೊಟಿನ್ ತೋರಿಸಿದ್ರಲ್ಲ, ಎರಿಥ್ರೋಪೊಟಿನ್ ರಿಲಯನ್ಸ್ ಕಂಪನಿನ ಇದು ರಿಲಯನ್ಸ್ ಕಂಪನಿ ಇದೆ. ಇದು ಆಲ್ಬಮಿನ್ ನೋಡಿ, ಇಮ್ಯೂನ್ ನಾರ್ಮಲ್ ಆಲ್ಬಮಿನ್ ಅಂತ. ಇದನ್ನು ಅಷ್ಟೇನೆ, ಮನುಷ್ಯಲ್ಲಿ ಆಲ್ಬಮಿನ್ ಅಂಶ ಕಡಿಮೆ ಆಗಿದ್ರೆ ಮನುಷ್ಯಂಗೆ ಯೂಸ್ ಮಾಡ್ತಾರೆ. ಇದು ಇವಾಗ ನೀವು ಬ್ಲಡ್ ಎಗ್ ಎಗ್ ಯೂಸ್ ಮಾಡ್ತಿರಲ್ಲ, ಇವಾಗ ಯೂಸ್ ಮಾಡದೇ ಇರೋದ್ಬೋದು, ಎಗ್ ಅಲ್ಲಿ ಈ ಕಂಟೆಂಟ್ಸ್ ಇರುತ್ತೆ. ಮನುಷ್ಯಂಗೆ ಕಂಟೆಂಟ್ಸ್ ಕಡಿಮೆ ಆಯ್ತು ಅಂದ್ರೆ ನೋಡಿ, ಈ ಕಂಟೆಂಟ್ಸ್ ಕಡಿಮೆ ಆಯ್ತು ಅಂದ್ರೆ ಯೂಸ್ ಮಾಡ್ತಾರೆ. ರೇಟ್ ಮೇಲೆ ಅವ್ರಿಗೆ ಇದನ್ನ ಕಂಟೆಂಟ್ ಚೆಕ್ ಮಾಡಿ ಯೂಸ್ ಮಾಡ್ತಾರೆ. ಇದೆಲ್ಲ ಗೈನಿಕ್ ಯೂಸ್ ಮಾಡೋದು ಆಂಟಿಡಿ ಅಂತ, ಕಾಂಬಿನೇಟ್ ಆಂಟಿ ಆಂಟಿಡಿ. ಇದೆಲ್ಲ ಗೈನಿಕ್ ಯೂಸ್ ಮಾಡ್ತಾರೆ, ಗೈನಿಕ್ ಒಳಗಡೆ ಯೂಸ್ ಮಾಡ್ತಾರೆ. ಕಂಟೆಂಟ್ಸ್ ಇದರಲ್ಲಿ 300 mg ಬರುತ್ತೆ, 150 mg ಬರುತ್ತೆ, ಡಿಪೆಂಡೆಂಟ್ ಮೇಲೆ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲಾನು ಅಷ್ಟೇ, ಕಂಟೆಂಟ್ಸ್ ಗೈನಿಕ್ ಅಲ್ಲಿ ಯೂಸ್ ಮಾಡುವಂಥದ್ದು. ಇದೆಲ್ಲ ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಅದನ್ನ ಇದು ಮಾಡಕ್ಕಾಗುತ್ತೆ. ಇದೆಲ್ಲ ಪೇಷಂಟ್ಗೆ ಏನಾದ್ರೂ ಡೈರೆಕ್ಟ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಇದು ಕಂಪನಿ ನಂಬರ್ ಹಾಕಿದ್ರೆ ಸಿಗುತ್ತಾ? ಸಿಗುತ್ತೆ, ಆದ್ರೆ ಏನಾದ್ರು ಡಾಕ್ಟರ್ ಬರ್ತಿರೋ ಪ್ರಿಸ್ಕ್ರಿಪ್ಷನ್ ತಗೊಂಡ್ಬರ್ಬೇಕು. ಡಾಕ್ಟರ್ದು ಪ್ರಿಸ್ಕ್ರಿಪ್ಷನ್ ಬೇಕಾ? ಪ್ರಿಸ್ಕ್ರಿಪ್ಷನ್ ಕಾಪಿ ತಗೊಂಡ್ಬಂದ್ರೆ ಆಮೇಲೆ ನಾವು ನೋಡ್ಬಿಟ್ಟು ಯಾವ ತರ ಇರ್ತಿದ್ರೆ ಅಂತ ನೋಡ್ತೀವಿ. ಡಿಗ್ರಿ ಇರುತ್ತೆ, ಟೂ ಟು 8 degrees ಇರುತ್ತೆ. ಮೆಡಿಸಿನ್ ಕೋಲ್ಡಲ್ಲೇ ಕ್ಯಾರಿ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮೆಡಿಸಿನ್ನ ಫ್ರೀಜರಲ್ಲಿ ಇಡಬಾರ್ದು, ಈ ಥರ ಫ್ರೀಜರಲ್ಲಿ ಇಡಬಾರ್ದು. ಐಸ್ ಕೊಟ್ಟಿರ್ತೀವಿ, ಐಸ್ ಮಾತ್ರ ಇಲ್ಲಿಡಿ.
ಕ್ಯಾರಿ ಮಾಡಬೇಕಂದ್ರೆ ಅದ್ರ ಜೊತೆಗೆ ಐಸ್ ತೊಗೊಂಡು ಹೋಗಬೇಕು, ಹೊರಗಡೆ ತಗೊಂಡು ಹೋಗಬೇಕಂದ್ರೆ ವಿತ್ ಥರ್ಮಾಕೋಲ್. ನಿಮಗೆ ಬೈ ಚಾನ್ಸ್ ಏನಾರು ಮನೆಯಲ್ಲಿ ಕರೆಂಟ್ ಹೋಯಿತು ಅಂದರೆ ಇದೇ ಐಸ್ ಪ್ಯಾಕ್ ತಗೊಂಡು ಒಂದು ಎರಡು ಮೂರು ಇರುತ್ತಲ್ಲ ಅದನ್ನು ಥರ್ಮಾಕೋಲಲ್ಲಿ ಇಟ್ಟು ಇಡ್ಬೋದು. ಒಂದು ಏಟ್ ಟು ಟ್ವೆಲ್ ಅವರ್ ಇರುತ್ತೆ ಥರ್ಮಾಕೋಲಲ್ಲಿ, ನೋ ಪ್ರಾಬ್ಲಮ್. ಐಸ್ ಪ್ಯಾಕ್ ಇರೋ ಜಾಗ ಈ ಜಾಗದಲ್ಲಿ ಮಾತ್ರ ಮೆಡಿಸನ್ ಇರಬೇಕು. ಇದು ಹೊರಗಡೆ ತಗೊಂಡು ಹೋಗ್ಬೇಕಾದ್ರೆ ಥರ್ಮೋಕೋಲ್ ಅಲ್ಲಿ ಪ್ಯಾಕ್ ಮಾಡಿ ಕೊಡ್ತೀವಿ. ಸ್ಕೂಲ್ ಚೇರ್ ಇಡೋ ಜಾಗ ಈ ಜಾಗದಲ್ಲಿ ಯಾವತ್ತು ಮೆಡಿಸನ್ ಇಡೋಕೆ ಹೋಗ್ಬೇಡಿ. ಮೆಡಿಸನ್ ಏನಿದ್ರು ಇದರಿಂದ ಈಚೆ ಇರ್ಬೇಕು, ಕೆಳಗೆ ಡೋರ್ ನಲ್ಲಿ ಇತ್ತು ಪರವಾಗಿಲ್ಲ, ಈ ತರ ಕೆಳಗಡೆ ಇಟ್ಟರು ಪರವಾಗಿಲ್ಲ. ಐ ಸ್ಕೂಲ್ ಆಗೋ ಜಾಗದ ಮಾತ್ರ ಮೆಡಿಸನ್ ಇಡಬಾರ್ದು. ಅಷ್ಟೇ ಬಾಗ್ಲೋಬ್ ಅಂತ ಗೈನಕ್ಕೆ ಯೂಸ್ ಮಾಡ್ತಾರೆ, ಇದು ಅಷ್ಟೇ ಇಮ್ಯುನೋ ನಾರ್ಮಲ್ ಇಮ್ಯುನೋಗ್ಲೋಬ್ಲಿನ್ ಅಂತ. ಇದನ್ನ ಮಕ್ಕಳಿಗೆ ಪ್ರೆಗ್ನೆನ್ಸಿ ಆಗಿ ಯೂಸ್ ಮಾಡ್ತಾರೆ, ಕಂಟೆಂಟ್ಸ್ ಕಡಿಮೆ ಆಗಿರುತ್ತೆ, ಮಗು ಇಂಪ್ರೂವ್ಮೆಂಟ್ ಇದೆ, ಆವಾಗ ಆ ಟೈಮ್ ಯೂಸ್ ಮಾಡ್ತಾರೆ. ಇದು ಅಷ್ಟೇ ಫ್ರಿಜ್ನಲ್ಲೇ ಇರಬೇಕು ನೋಡಿ, ಈ ಥರ ಫ್ರಿಜ್ ಡೋರ್ ಒಳಗಡೆ ಇಟ್ಟರೂ ಆಗುತ್ತೆ, ಇಲ್ಲ ಇಲ್ಲಿ ಇಟ್ಟರೂ ಆಗುತ್ತೆ. ಸುಮಾರು ಇದೆ ಸರ್, ಒಂದು ಇಂಟರ್ ಕಂಪ್ನಿ ಇದೆ. ಓಕೆ, ಇದು ಅಷ್ಟೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಯೂಸ್ ಮಾಡುವಂಥ ಮೆಡಿಸಿನ್. ಕಿಡ್ನಿ ಫೇಲ್ಯೂರ್ ಆದರೆ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ, ಅವಾಗ ತಗೊಂತಾ ಇರ್ತಾರೆ. ಕಿಡ್ನಿ ಇನ್ಫೆಕ್ಷನ್ ಆಗಿದ್ರು ಯೂಸ್ ಮಾಡ್ತಾರೆ, ಡಾಕ್ಯುಮೆಂಟ್ ಕ್ಲೀನ್ ಆಗಿರುತ್ತೆ, ಡಾಕ್ಟರ್ ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಸೈಕ್ಲೋಸ್ಪೋರಿನ್ ಅಂತ ಚೆಕ್ ಮಾಡಿ ಹೇಳ್ತಾರೆ. ಎಲ್ಲ ಪ್ರಿಸ್ಕ್ರಿಪ್ಷನ್ ಇದ್ದೆ ಪ್ರಿಸ್ಕ್ರಿಪ್ಷನ್ ಇರಬೇಕು, ಡಾಕ್ಟರ್ ಕನ್ಫರ್ಮ್ ಮಾಡ್ಕೊಂಡು ಕೇಳ್ಕೊಂಡೇ ತಗೊಬೇಕು, ಡೈರೆಕ್ಟ್ ಯಾವುದು ಮೆಡಿಸಿನ್ ತಗೊಳಕ್ ಹೋಗ್ಬೇಡಿ. ಓಕೆ, ಇದು ಟರ್ಮ್ಸ್ ಅಂಡ್ ಕಂಡೀಷನ್. ಡಾಕ್ಟರ್ ಕೇಳಬೇಕು, ಡಾಕ್ಟರ್ ಓಕೆ ತೋರಿಸಿ ಅವ್ರು ಓಕೆ ಅಂತ ಹೇಳಿದ ಮೇಲೆ ಬರಬೇಕು, ಮತ್ತೆ ಡಾಕ್ಟರ್ ಹತ್ರ ಕೇಳ್ಕೊಳ್ಳಿ ಪ್ರಿಸ್ಕ್ರಿಪ್ಷನ್ ತಗೊಂಡು ಕನ್ಫರ್ಮ್ ಮಾಡ್ಕೊಂಡೇ ತಗೋಬೇಕು. ಓಕೆ, ಊರಲ್ಲಿ ಯಾವುದು ತಗೊಳಕ್